ನಮಸ್ಕಾರ ವೀಕ್ಷಕರೇ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಇವತ್ತು ಕೂಡ ರಾಜ್ಯದ ವಿವಿಧ ಜಿಲ್ಲೆಗಳ ಪ್ರಮುಖ ಸುದ್ದಿಗಳನ್ನ ಈ ಕರ್ನಾಟಕ ನ್ಯೂಸ್ ನಲ್ಲಿ ನಾನು ನಿಮಗೆ ಕೊಡ್ತೀನಿ ಮೊದಲನೇ ಸುದ್ದಿ ರಾಮನಗರದಿಂದ ಬರ್ತಾ ಇದೆ ಎರಡ್ ಸಾವಿರದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಗೆದ್ದಂತ ಏಕೈಕ ಸಂಸದ ಡಿ ಕೆ ಸುರೇಶ್ ಅವರು ಬಿಜೆಪಿ ಮತ್ತು ಜೆ ಡಿ ಮೈತ್ರಿ ಬಗ್ಗೆ ಮಾತಾಡಿದ್ದಾರೆ ಮೈತ್ರಿಯಿಂದ ಕಾಂಗ್ರೆಸ್ಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಸುರೇಶ್ ಹೇಳಿದ್ದಾರೆ ಕಾಂಗ್ರೆಸ್ ಮೊದಲಿನಿಂದಲೂ ಹೋರಾಟ ಮಾಡ್ಕೊಂಡು ಬಂದಿದೆ ಹಾಗಾಗಿ ನಾವು ಯಾರ ಮೈತ್ರಿಗೂ ತಲೆ ಅಂದ್ಬಿಟ್ಟು ಸುರೇಶ್ ಅವರು ಹೇಳಿದ್ದಾರೆ ಇನ್ನು ಮೆಡಿಕಲ್ ಕಾಲೇಜು ರಾಮನಗರದಲ್ಲಿ ಆಗುತ್ತೆ ಕನಕ್ಪುರದಲ್ಲಿ ಆಗುತ್ತೆ ಎಂದು ಡಿ ಕೆ ಸುರೇಶ್ ಹೇಳಿದ್ದಾರೆ ರಾಜಕೀಯ ಉದ್ದೇಶಕ್ಕಾಗಿ ರಾಮನಗರಕ್ಕೆ ಮಂಜೂರಾಗಿರುವ ವೈದ್ಯಕೀಯ ಕಾಲೇಜನ್ನು ಕನಕ್ಪುರಕ್ಕೆ ವರ್ಗಾವಣೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಸಿಪಿ ಯೋಗೇಶ್ವರ್ ಮಾಡಿರುವ ಆರೋಪಕ್ಕೆ ಪ್ರತಿಯಾಗಿ ಅವರು ಹೇಳಿದ್ದಾರೆ ಸಿ ಪಿ ಯೋಗೇಶ್ವರ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ ಮಾಡಿರುವ ಡಿ ಕೆ ಸುರೇಶ್ ಅವರು ಅವನಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅದಕ್ಕೆ ಹೀಗೆ ಮಾತಾಡ್ತಿದ್ದಾನೆ ಅವನು ಬಿಡದಿಯಲ್ಲಿ ರಿಯಲ್ ಎಸ್ಟೇಟ್ ಹೆಸರಲ್ಲಿ ಜನರಿಗೆ ಟೋಪಿ ಹಾಕಿದ್ದಾನೆ ಅದನ್ನು ಮರೆತು ಹೋಗಿದ್ನಾ ಕೇಳಿ ಅಂತ ಕಿಡಿಕಾರಿದ್ದಾರೆ ಒಂದು ಕಡೆ ಸಿ ಪಿ ಯೋಗೇಶ್ವರ ಅವರ ವಿರುದ್ಧ ವಿರುದ್ಧ ವಾಗ್ದಾಳಿ ಮತ್ತೊಂದು ಕಡೆ ಎರಡು ಕಡೆ ರಾಮನಗರ ಮತ್ತು ಕನಕಪುರ ಎರಡು ಕಡೆ ಮೆಡಿಕಲ್ ಕಾಲೇಜ್ ಬರುತ್ತೆ ಅದ್ರ ಬಗ್ಗೆ ಕೂಡ ಯಾವುದೇ ಸಮಸ್ಯೆ ಇಲ್ಲ ಜೊತೆಯಲ್ಲಿ ಮೈತ್ರಿಯಿಂದ ನಮಗೇನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ ಎಸ್ ಇನ್ನ ಮುಂದಿನ ಸುದ್ದಿ ಬೆಂಗಳೂರಿಂದ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಲೋಕಸಭಾ ಚುನಾವಣೆಯ ಬಳಿಕ ರಾಜ್ಯ ಸರ್ಕಾರ ಉರುಳುತ್ತೆ ಎಂದು ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭವಿಷ್ಯವನ್ನ ನುಡುತ್ತಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಶಾಸಕರೇ ಹೆಚ್ಚಿದ್ದಾರೆ ಅದರಲ್ಲಿ ಕೊಪ್ಪಳ ಜಿಲ್ಲೆ ಶಾಸಕರೊಬ್ಬರು ಇದ್ದಾರೆಂದು ಶಾಸಕ ಬಸವರಾಜ ರಾಯರೆಡ್ಡಿ ಅವರ ಹೆಸರು ಪ್ರಸ್ತಾಪಿಸಿದರು ಬಿಜೆಪಿ ನಾಯಕರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ವಿಚಾರವಾಗಿ ಮಾತನಾಡಿದ ಅವರು ಸದ್ಯದ ಸ್ಥಿತಿ ನೋಡಿದರೆ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ಶಾಸಕರಿಗೆ ಗೌರವ ಸಿಕ್ತಿಲ್ಲ ಅನ್ನೋದು ಐವತ್ತಕ್ಕೂ ಹೆಚ್ಚು ಶಾಸಕರು ಅಸಮಾಧಾನಗೊಂಡ ಾರೆ ಹೀಗಾಗಿ ಡಿ ಕೆ ಅವರು ಬಿಜೆಪಿ ಮುಖಂಡರ ಮನೆಗೆ ಭೇಟಿ ನೀಡುತ್ತಿದ್ದಾರೆ ಬಿಜೆಪಿ ಯಾವ ಮುಖಂಡರು ಕಾಂಗ್ರೆಸ್ಗೆ ಹೋಗೋದಿಲ್ಲ ತಮ್ಮ ಪಕ್ಷದಲ್ಲಿ ಶಾಸಕರನ್ನು ಹೆದರಿಸಲು ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಎಂಬ ವಿಶ್ವಾಸವಿತ್ತು ಆದರೆ ಆಗಲಿಲ್ಲ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದಕ್ಕಿಂತ ಹೆಚ್ಚು ಸ್ಥಾನವನ್ನು ಗೆಲ್ತೀವಿ ಅಂತ ಭವಿಷ್ಯ ನುಡಿದಿದ್ದಾರೆ ಒಂದು ಕಡೆ ಲೋಕಸಭಾ ಚುನಾವಣೆ ಆದಮೇಲೆ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಮತ್ತೊಂದು ಕಡೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೈದು ಗೆದ್ದಿದ್ದರು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತೈದಕ್ಕಿಂತ ಅಧಿಕ ಸ್ಥಾನವನ್ನು ಗೆಲ್ತೀವಿ ಅಂತ ಯತ್ನಾಳ್ ಅವರು ಭವಿಷ್ಯವನ್ನು ನುಡಿದಿದ್ದಾರೆ ನೋಡಬೇಕು ಇನ್ನು ಮುಂದಿನ ಸುದ್ದಿ ಮೈಸೂರಿನಿಂದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿಸಲು ಬಿ ಜೆ ಪಿ ಜೊತೆ ಮೈತ್ರಿ ಎಂದು ಜೆ ಡಿ ಎಸ್ನ ಕೋರ್ ಕಮಿಟಿ ಅಧ್ಯಕ್ಷರಾಗಿರುವಂತಹ ಹಾಗೆ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾಗಿರುವಂತಹ ಜಿ ಟಿ ದೇವೇಗೌಡರು ಹೇಳಿದ್ದಾರೆ ರಾಜ್ಯದಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ವಿಚಾರ ಕುರಿತು ಮೈಸೂರಿನಲ್ಲಿ ಪ್ರತಿಕ್ರಿಯಿಸಿದ ಅವರು ಸೆಪ್ಟೆಂಬರ್ ಆರು ಆರರಂದು ಹತ್ತೊಂಬತ್ತು ಶಾಸಕರು ಏಳು ವಿಧಾನ ಪರಿಷತ್ ಸದಸ್ಯರು ಮಾಜಿ ಶಾಸಕರ ಮುಖಂಡರ ಸಭೆಯಲ್ಲಿ ಎಚ್ ಡಿ ದೇವೇಗೌಡರು ಸಿ ಎಂ ಇಬ್ರಾಹಿಂ ಎಚ್ ಡಿ ರೇವಣ್ಣ ಸೇರಿ ಎಲ್ಲರೂ ಭಾಗಿಯಾಗಿ ಸಭೆಯನ್ನು ಕರೆದಿದ್ದರು ಇದೀಗ ಸೆಪ್ಟೆಂಬರ್ ಹತ್ತು ಸಮಾವೇಶ ಅಂದರೆ ನಾಳೆ ಭಾನುವಾರ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಜೆ ಡಿ ಎಸ್ ನ ಶಕ್ತಿ ಪ್ರದರ್ಶನ ಅತಿ ದೊಡ್ಡ ಸಮಾವೇಶ ಇದೆ ಅಲ್ಲಿದ್ದ ಬಹುತೇಕ ಶಾಸಕರು ಪರಿಷತ್ ಸದಸ್ಯರು ಇನ್ನು ಪಿರಿಯಾಪಟ್ಟಣದಲ್ಲಿ ಕಾರ್ಯಕರ್ತರನ್ನ ಜೈಲಿಗೆ ಕಳಿಸಿದ್ದು ಎಫ್ಐಆರ್ ದಾಖಲಿಸಿದ್ದು ಅಧಿಕಾರಿಗಳಿಗೆ ವರ್ಗಾವಣೆ ಮಾಡ್ತಿರೋದು ಕಾರ್ಯಕರ್ತರಿಗೆ ರಕ್ಷಣೆ ಸಿಗ್ತಿಲ್ಲ ಗ್ಯಾರಂಟಿ ಹಿನ್ನೆಲೆ ಅಭಿವೃದ್ಧಿ ಕೆಲಸ ಕುಂಠಿತವಾಗ್ತಿದೆ ಗುತ್ತಿಗೆದಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ತಿಳಿಸಿದ್ರು ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿಸಬೇಕು ಅಂತ ಜಿ ಟಿ ದೇವೇಗೌಡರು ಪಣ ತೊಟ್ಟವ್ರೆ ಮೊದಲನೇ ಬಾರಿಗೆ ಜಿ ಟಿ ಎಚ್ ಡಿ ದೇವೇಗೌಡರ ಕುಟುಂಬದ ಹೊರತಾಗಿ ಜೆ ಡಿ ಎಸ್ ನಲ್ಲಿ ಒಂದು ಕೋರ್ ಕಮಿಟಿ ಸಭೆ ಆಗಿದೆ ಅದರ ಅಧ್ಯಕ್ಷತೆ ಜಿ ಟಿ ದೇವೇಗೌಡರ ಸಾರಥ್ಯದಲ್ಲಿ ಈಗ ಕಾಂಗ್ರೆಸ್ನ ಸೋಲಿಸಲೇಬೇಕು ಅಂತ ಪಣ ಇದೇ ನಡೆದಿತ್ತು ಈ ಚರ್ಚೆ ಆಯ್ತು ಸಮಾವೇಶ ಸಭೆ ಬಿಜೆಪಿ ಜೊತೆ ಸೇರ್ಲೇಬೇಕು ಅಂತಕ್ಕಂಥ ಒತ್ತಾಯ ಮುಂದಿನ ಸುದ್ದಿ ಹಾಸನದಿಂದ ಭಾರತ ಅಂದ್ರೆ ಇಂಡಿಯಾ ಇಂಡಿಯಾ ಅಂದ್ರೆ ಭಾರತ ಇದು ಪ್ರತಿ ಮಗುಗೂ ಗೊತ್ತಿರೋ ವಿಚಾರ ಅದನ್ನೀಗ ಇಂಡಿಯಾ ತೆಗೆದು ಬಿಡ್ತೀವಿ ಭಾರತನ ಉಳಿಸ್ಬಿಡ್ತೀವಿ ಇವೆಲ್ಲ ಬೇಕು ಇವೆಲ್ಲ ಹೆಸರುಗಳು ಸಂವಿಧಾನಬದ್ಧವಾಗಿ ಆಗಿರೋದು ಅಂತ ಸ್ಪೀಕರ್ ಯು ಟಿ ಖಾದರ್ ಅವರು ಹಾಸನದಲ್ಲಿ ಅಭಿಪ್ರಾಯನೂ ಪಟ್ಟಿದ್ದಾರೆ ನಮ್ಮ ದೇಶದಲ್ಲಿ ಯಾರೇನೇ ಮಾಡಿದ್ರು ಅದು ಸಂವಿಧಾನ ಬದ್ಧವಾಗಿ ದೇಶದ ಗೌರವ ಉಳಿಸುವಂತೆ ಕೆಲಸ ಆಗ್ಬೇಕಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ ಏನು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಅರ್ಸಿಕೆರೆ ಶಾಸಕ ಕೆ ಎಂ ಶಿವಲಿಂಗೇಗೌಡರು ಪ್ರತಿಕ್ರಿಯಿಸಿದ್ದು ಅವರವರ ಇಷ್ಟ ಕಾಲ ಬದಲಾಗದಂತೆ ಅವರು ಬದಲಾವಣೆ ಆಗಿದ್ದಾರೆ ನಾನಂತೂ ತಿಳ್ಕೊಂಡಿದ್ದೆ ದೇವೇಗೌಡರು ಇರೋವರೆಗೂ ಜಾತ್ಯಾತೀತ ತತ್ವದ ನಿಲುವಿನಲ್ಲಿ ಇರ್ತಾರೆ ಅಂತ ಜಾತಿ ಪಕ್ಷದ ಕಡೆ ವಾಲಲ್ಲ ಅಂತ ತಿಳ್ಕೊಂಡಿದ್ದೆ ಅದ್ರಿಗೆ ವಾಲಿದ್ದಾರೆ ಮುಂದೆ ಅದರ ಪ್ರತಿಕ್ರಿಯೆ ಅವ್ರ ಪ್ರತಿಕ್ರಿಯೆ ಏನಾಗುತ್ತೆ ಅದರ ಪ್ರತಿಕ್ರಿಯೆ ಏನಾಗುತ್ತೆ ನೋಡಬೇಕು ಅಂತ ಶಿವಲಿಂಗೇಗೌಡರು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ಗೆ ಬಂದು ಗೆದ್ದು ಶಾಸಕರಾಗಿದ್ದಾರೆ ನಮ್ಮ ನೋ ರಿಯಾಕ್ಟ್ ಈಗ ಅವರು ಅವ್ರವ್ರಿಷ್ಟ ಅವರ ಕಾಲ ಬದಲಾವಣೆ ಆದಂಗೆ ಅವರು ಬದಲಾವಣೆ ಆಗಿದ್ದಾರೆ ಅವ್ರವ್ರಿಷ್ಟ ಒಟ್ಟು ನಾನಂತೂ ತಿಳ್ಕೊಂಡಿದ್ದೆ ಅವರು ಇರೋವರೆಗೂ ದೇವೇಗೌಡರು ಇರೋವರೆಗೂ ಜಾತ್ಯಾತೀತ ತತ್ವದ ನಿಲುವಿನಲ್ಲಿ ಇರ್ತಾರೆ ಜಾತಿ ಪಕ್ಷದ ಕಡೆ ವಾಲಲ್ಲ ಅಂತ ತಿಳ್ಕೊಂಡದೆ ವಾಲಿದ್ದಾರೆ ಮುಂದೆ ಅದರ ಪ್ರತಿಕ್ರಿಯೆ ನೋಡಬೇಕು ಅಷ್ಟೇ ಯಾರಿ ಲಾಭ ಮುಂದೆ ನೋಡೋಣ ಮುಂದೆ ಚುನಾವಣೆಯಲ್ಲಿ ನೋಡೋಣ ಈ ದೇಶದ ಸಣ್ಣ ಮಗುವಿಗೆ ಕೂಡ ಭಾರತ ಅಂದರೆ ಇಂಡಿಯಾ ಇಂಡಿಯಾ ಅಂದರೆ ಭಾರತ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಇದು ಸಂವಿಧಾನವಾಗಿ ಬಂದದ್ದು ನಮ್ಮ ದೇಶದಲ್ಲಿ ಯಾವುದೇ ಮಾಡಲಿ ಏನೇ ಮಾಡಲಿ ಅದು ಸಂವಿಧಾನ ಬದ್ಧವಾಗಿ ನಮ್ಮ ದೇಶದ ಗೌರವಿಸುವ ಕೆಲಸ ಸರ್ವರ್ ಕೂಡ ಮಾಡಲಿ ಅಂತ ಹೇಳಿ ಮುಂದಿನ ಸುದ್ದಿ ಬೆಂಗಳೂರಿಂದ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಕೆಲವು ದಿನಗಳಿಂದ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ಪಡಿತರ ಕಾರ್ಡುಗಳಿಗೆ ಅರ್ಜಿ ಸ್ವೀಕಾರವನ್ನು ನಿಲ್ಲಿಸಲಾಗಿತ್ತು ಈಗಾಗಲೇ ಈ ಕಾರ್ಡ್ಗಳಿಗೆ ಅರ್ಜಿ ಹಾಕುವವರೆಗೆ ಕಾರ್ಡ್ಗಳೇ ಸಿಗದೆ ಹೊಸದಾಗಿ ಅರ್ಜಿ ಹಾಕಲು ಆಗದೆ ಜನ ಪರದಾಡ್ತಿದ್ರು ಇದರ ನಡುವೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಈ ಬಗ್ಗೆ ಒಂದು ಮಾಹಿತಿ ಹೊರಬಿದ್ದಿದೆ ಅದೇನೆಂದ್ರೆ ಅತಿ ಶೀಘ್ರದಲ್ಲೇ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ಕಾರ್ಡ್ಗಾರಗಳಿಗೆ ಹೊಸದಾಗಿ ಅರ್ಜಿ ಸ್ವೀಕಾರ ಆರಂಭಿಸುವುದಾಗಿ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು ರೇಷನ್ ಕಾರ್ಡ್ ಇರಲೇಬೇಕು ಎಂಬ ನಿಯಮವಿದೆ ಹಲವಾರು ಮಂದಿ ರೇಷನ್ ಕಾರ್ಡ್ ಅನ್ನೇ ಮಾಡಿಸೇ ಇಲ್ಲ ಇನ್ನು ಕೆಲವರು ರೇಷನ್ ಕಾರ್ಡ್ನಲ್ಲಿ ಮೃತರ ಹೆಸರುಗಳೇ ಮನೆ ಯಜಮಾನಿ ಹೆಸರಲ್ಲಿದೆ ಇವರ ಹೆಸರುಗಳನ್ನು ಪರಿಷ್ಕರಿಸಬೇಕಿದೆ ಗೃಹಲಕ್ಷ್ಮಿಯ ಅಲ್ಲದಿದ್ದರೂ ವಿಳಾಸ ದೃಢಿ ದೃಢೀಕರಣ ಸೇರಿದಂತೆ ನಾನಾ ಕಾರಣಗಳಿಗೆ ರೇಷನ್ ಕಾರ್ಡ್ ಬೇಕೇ ಬೇಕು ಹೀಗಾಗಿ ಶೀಘ್ರದಲ್ಲಿ ಮತ್ತೆ ಅರ್ಜಿ ಆಹ್ವಾನಿಸ್ತಾರೆ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ಗೆ ಸಾಕಷ್ಟು ತಲೆ ಕೆಟ್ಟ ಕಾರ್ಡ್ ಯಾವಾಗ ಏನು ಅಂತ ಅಂತ ಹೀಗಾಗಿ ಶೀಘ್ರದಲ್ಲೇ ಸಣ್ಣ ಗುಡ್ ನ್ಯೂಸು ಮುಂದಿನ ಸುದ್ದಿ ಹಾಸನದಿಂದ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದೆ ಬೆಳ್ಳಂಬಳಿಗೆ ಒಂಟಿ ಸಲಗ ಒಂದು ಮನೆಯ ಅಂಗಳಕ್ಕೆ ಎಂಟ್ರಿ ಕೊಟ್ಟಿರುವ ಘಟನೆ ಸಕಲೇಶ್ಪುರ ತಾಲೂಕಿನ ಕೊಲ್ಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಸಂತೋಷ್ ಶೆಟ್ಟಿ ಎಂಬವರ ಮನೆಯ ಕಾಂಪೌಂಡ್ ಒಳಗೆಲ್ಲ ಮನಸೋ ಇಚ್ಛೆ ಓಡಾಡಿದೆ ಕಾಡಾನೆ ಕಂಡ ಕೂಡಲೇ ಸತೀಶ್ ಶೆಟ್ಟಿ ಮನೆಯವರು ಗಾಬರಿಂದ ಮನೆಯೊಳಗೆ ಓಡಿ ಹೋಗಿದ್ದಾರೆ ಮನೆಯ ಸಮೀಪ ಓಡಾಡಿದ ನಂತರ ಒಂಟಿ ಸಲಗ ರಸ್ತೆಗೆ ಬಂದಿದೆ ಅರಣ್ಯ ಇಲಾಖೆ ಸಿಬ್ಬಂದಿ ಒಂಟಿ ಸಲಗಕ್ಕೆ ಸೈರನ್ನು ಓಡಿಸಿದಾಗ ರಸ್ತೆ ದಾಟಿ ಕಾಫಿ ತೋಟಗಳಿಗೆ ಹೋಗಿದೆ ಕೊಲ್ಲಹಳ್ಳಿ ಗ್ರಾಮದ ಸುತ್ತಮುತ್ತ ಕಾಡಾನೆ ಸಂಚರಿಸುತ್ತಿದ್ದು ಎಚ್ಚರಿಕೆಯಿಂದ ಓಡಾಡುವಂತೆ ಸ್ಥಳೀಯರಿಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಮಾಹಿತಿ ನೀಡುತ್ತಿದ್ದಾರೆ ಕಾಡಾನೆ ಹಾವಳಿಯಿಂದ ಗ್ರಾಮಸ್ಥರು ಆತಂಕ ಕೊಟ್ಟಿದ್ದು ಕಾಫಿ ತೋಟದ ಕೆಲಸಕ್ಕೆ ಬರಲು ಕಾರ್ಮಿಕರು ಹಿಂದೇಟಾಗ್ತಿದ್ದಾರೆ ಇತ್ತೀಚೆಗಷ್ಟೇ ಶಾರ್ಪ್ ಶೂಟರ್ ತೀರ್ಕೊಂಡ್ರು ಅತಿ ಒಂಥರ ಬೇಸರ ಸಂಗತಿ ಬಟ್ ಶಾಶ್ವತ ಪರಿಹಾರ ಬೇಕು ಎಲ್ಲರ ಕಡೆ ಸಕಲೇಶ್ಪುರದಲ್ಲಿ ಹೊಸ ನೂತನ ಶಾಸಕರಾಗಿರುವಂಥ ಸಿಮೆಂಟ್ ಮಂಜೂರು ಕೂಡ ಸಾಕಷ್ಟು ಸರ್ಕಾರ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ ಶಾಶ್ವತ ಪರಿಹಾರ ಬೇಕು ಮನುಷ್ಯ ಜಾಗಕ್ಕೆ ಆನೆ ಬತ್ತಾಯಿತು ಆನೆ ಇರೋ ಜಾಗ ಮನುಷ್ಯನೇ ಮನೆ ಮಾಡ್ಕೊಂಡು ಹೋಯ್ತು ಅನ್ನೋ ಗೊತ್ತಾಯ್ತಾ ಇಲ್ಲ ಅದು ದುರಂತ ಈ ಸ್ನೇಕ್ ಶಾಮವ್ ಅವ್ರು ಒಂದು ಮಾತು ಹೇಳ್ತಾರೆ ಮನೆಗಳಿಗೆ ಹಾವು ಬಂದಾಗ ಹಾವು ಹಿಡಿದ್ರಿ ಹಾವು ಹಿಡಿದ್ರಿ ಅಂದರೆ ಹಾವು ಹಿಡಿದ್ರಿ ಅಂತೇಳಿಬಿಡಿ ಹಾವನ್ನು ರಕ್ಷಿಸಿದ್ದೀವಿ ಅಂತ ಯಾಕಂದರೆ ಅವ್ರ ಜಾಗದಲ್ಲಿ ನಾವು ಒಂದು ಮನೆ ಕಟ್ಕೊಂಡ್ಬಿಟ್ಟಿದ್ದೀವಿ ಹೀಗಾಗಿ ಎಲ್ಲಿ ನೋಡೋರು ಲೇಔಟು ಮತ್ತೊಂದು ಮಗದೊಂದು ಅಂತ ಹೀಗಾಗಿ ಹಾಸನದಲ್ಲಿ ಕೂಡ ಎಸ್ಪೆಷಲ್ ಸಕಲೇಶ್ಪುರ ಭಾಗದಲ್ಲಿ ಆನೆಗಳಿರೋ ಜಾಗದಲ್ಲಿ ಜನ ತೋಟ ಮಾಡ್ಕೊಂಡವರು ಇಲ್ಲ ಜನ ಇರೋ ಜಾಗ ಆನೆ ಬರ್ತಿದ್ಯೋ ಒಂದು ಶಾಶ್ವತ ಪರಿಹಾರ ಸಿಗಬೇಕು ಮುಂದಿನ ಸುದ್ದಿ ಮಳೆಗೆ ಸಂಬಂಧಪಟ್ಟಿದ್ದು ಬಂಗಾಳ ಕೊಲ್ಲಿಯಲ್ಲಿ ತೀವ್ರ ವಾಯುಭಾರ ಕುಸಿತದ ಪರಿಣಾಮ ರಾಜ್ಯದಲ್ಲಿ ನಾಲ್ಕು ದಿನ ಕಾಲ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಹಲವೆಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದ್ದು ಕರಾವಳಿಯ ಬಹುತೇಕ ಕಡೆಗಳಲ್ಲಿ ಭಾರಿ ಮಳೆಯಾಗುತ್ತೆ ಮಳೆಯಾಗುವ ಸಂಭವ ಇದೆ ಉತ್ತರ ಒಳನಾಡಿನ ರಾಯಚೂರು ಬೀದರ್ ಕೊಪ್ಪಳ ಕಲಬುರಗಿ ವಿಜಯಪುರ ಹಾಗೂ ದಕ್ಷಿಣ ಒಳನಾಡಿನ ಕೊಡಗು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಉಡುಪಿ ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಭಾರಿ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ ಬೆಂಗಳೂರು ನಗರದಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ಸಂಜೆ ಅಥವಾ ರಾತ್ರಿ ವೇಳೆಗೆ ಒಂದೆರಡು ಸಲ ಒಂದೆರಡು ಕ ಸಲ ಹಗುರವಾಗಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಮೈಸೂರು ಮಂಡ್ಯ ಚಾಮರಾಜನಗರ ರಾಮನಗರ ಹಾಗೂ ಚಾಮರಾಜನಗರದಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಮುಂದಿನ ಸುದ್ದಿ ಚಿಕ್ಕಬಳ್ಳಾಪುರದ್ದು ಪ್ರೀತಿಗೆ ಯಾವುದೇ ಗಡಿ ಇಲ್ಲ ಎಂಬ ಮಾತುಗಳ ಆಗ ಕೇಳಿ ಬರ್ತಾ ಇರುತ್ತೆ ಹೌದು ಪ್ರೀತಿ ಅಂದಮೇಲೆ ವಯಸ್ಸಿಗೂ ಗಡಿ ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ ಅರವತ್ತೈದು ವರ್ಷದ ವರ ಮೂವತ್ತು ವರ್ಷದ ಯುವತಿಯನ್ನು ಆಗಿರುವುದಾಗಿ ವರದಿಯಾಗಿದೆ ಅಪರೂಪದ ಜೋಡಿ ಜಿಲ್ಲೆಯ ಶಿಡ್ಲಘಟ್ಟದ ಅಪ್ಪೇನ ಅಪ್ಪೇಗೌಡನ ಹಳ್ಳಿಯಲ್ಲಿ ಅಪ್ಪೇಗೌಡನ ಹಳ್ಳಿ ಗೇಟ್ನ ಬಯಲಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಬಳಿ ಮದುವೆಯಾಗಿದ್ದಾರೆ ಈರಣ್ಣ ಹಾಗೂ ಅನು ಮದುವೆಯಾಗಿರುವ ನವ ದಂಪತಿ ಆರು ತಿಂಗಳ ಹಿಂದೆ ಈರಣ್ಣ ಅವರ ಪತ್ನಿ ತೀರ್ಕೊಂಡಿದ್ದರು ಇದರಿಂದ ಸಂಗಾತಿ ಇಲ್ಲದ ಕೊರತೆಯನ್ನು ತುಂಬಿಕೊಳ್ಳಲು ಅವರು ಮರು ಮದುವೆಯಾಗಿದ್ದಾರೆ ವಿಶೇಷ ದಂಪತಿಗೆ ಗ್ರಾಮಸ್ಥರು ಕೂಡ ಶುಭವನ್ನು ಹಾರೈಸಿದ್ದಾರೆ ಅರವತ್ತೈದು ವರ್ಷದ ವರ ಮೂವತ್ತು ವರ್ಷದ ವಧು ಮದುವೆ ಆಗಿದೆ ಶುಭ ಹಾರೈಸಬೇಕು ಎಸ್ ವೀಕ್ಷಕರೇ ಇದು ಇವತ್ತಿನ ಕರ್ನಾಟಕ ನ್ಯೂಸ್ ಕೆಲವೇ ಹೊತ್ತಿನಲ್ಲಿ ರಾಜ್ಯದ ಸಾಕಷ್ಟು ಜಿಲ್ಲೆಗಳ ಸಾಕಷ್ಟು ತಾಲೂಕುಗಳ ಪ್ರಮುಖ ಸುದ್ದಿಗಳನ್ನ ಕೊಡೋ ಪ್ರಯತ್ನವನ್ನು ಮಾಡಿದ್ದೀವಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ